एजे न्यूज के स्वागत। ರಾಜ್ಯದಾದ್ಯಂತ 240 ಕೋಟಿ ರೂಪಾಯಿ ವೆಚ್ಚದಲ್ಲಿ 188 ಹೊಸ ಇಂದಿರ ಕ್ಯಾಂಟೀನ್ ನಿರ್ಮಾಣ ಮಾಡುವ ಯೋಜನೆಯನ್ನು ಸರ್ಕಾರ ಹಮ್ಮಿಕೊಂಡಿದೆ ಎಂದು ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಹೇಳಿದ್ದಾರೆ। ಶುಕ್ರವಾರ ನಗರದಲ್ಲಿ ಮಾತನಾಡಿದ ಅವರು, ನಗರಸಭೆ ಪುರಸಭೆ ಹಾಗೂ ಪಾಲಿಕೆ ವ್ಯಾಪ್ತಿಯಲ್ಲಿ ಇಂದಿರ ಕ್ಯಾಂಟೀನ್ ಪುನರ್ ನಿರ್ಮಾಣ ಮಾಡಲಾಗುತ್ತಿದೆ ಎಂದರು। ಇಂದಿರ ಕ್ಯಾಂಟೀನ್ ಅನ್ನು ಕಳೆದ ಈ ಬಿಜೆಪಿ ಸರ್ಕಾರ ಅದಕ್ಕೆ ಕೆಟ್ಟ ಹೆಸರು ತರಬೇಕು ಅಂತ ಸರಿಯಾಗಿ ನಿರ್ವಹಣೆ ಮಾಡಿದೆ, ಅವುಗಳನ್ನು ಮುಚ್ಚುವ ಹಂತಕ್ಕೆ ತಂದಿದ್ರು। ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಯಾವುದೇ ಕಾರಣಕ್ಕೂ ಇದನ್ನ ಕೈಬಿಡೋ ಪ್ರಶ್ನೆಯೇ ಇಲ್ಲ। ರಾಜ್ಯದ ಆಯಾ ಜಿಲ್ಲೆಯ ಆಹಾರದ ಅನುಗುಣವಾಗಿ ಈ ಕ್ಯಾಂಟೀನ್ ಅಲ್ಲಿ ಕಡಿಮೆ ದರದಲ್ಲಿ ಜನರಿಗೆ ಆಹಾರ ನೀಡಲಾಗುತ್ತೆ ಎಂದರು। ಮಹಾನಗರಪಾಲಿಕೆ ವಿಸ್ತರಣೆ ಮಾಡುವ ಪ್ರಸ್ತಾವನೆ ಬಂದಿಲ್ಲ, ಸ್ಥಳೀಯ ಶಾಸಕರು ಪ್ರಸ್ತಾವನೆ ಕೊಟ್ಟರೆ ಪರಿಶೀಲನೆ ನಡೆಸಲಾಗುತ್ತೆ ಎಂದರು। ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾಲಯಕ್ಕೆ ಎನ್ನುವ ಬಿಜೆಪಿ ಶಾಸಕ ಬಸ್ತನಗೌಡ ಪಾಟೀಲ್ ಎತ್ತಾಳ್ ಲಾಯಕ ಸಿದ್ದರಾಮಯ್ಯನವರು ಜನಪರ ಕೊಡುಗೆ ನೀಡುತ್ತಾರೆ, ಇಂತಹ ಬಿಜೆಪಿ ನಾಯಕರಿಗೆ ಉತ್ತರ ಹೇಳೋದಿಲ್ಲ ಎಂದು ಸುದ್ದಿಗಾರ ಪ್ರಶ್ನೆಗೆ ಉತ್ತರಿಸಿದರು। ಇವತ್ತು ಬೆಳಗಾಂ ಡಿವಿಷನ್ ನ ಮೀಟಿಂಗ್ ಕರೆದಿದ್ದೀವಿ, ಕುಡಿಯೋ ನೀರು ಮತ್ತೆ ಇಲ್ಲಿ ಕಂಟಾಮಿನೇಟೆಡ್ ವಾಟರ್ ಸಮಸ್ಯೆ ಇದೆ, ಕಲುಷಿತ ನೀರು ಮತ್ತೆ ಕುಡಿಯೋ ನೀರು, ಮುಂದಿನ ದಿವಸಗಳಲ್ಲಿ ಮಳೆ ಕಮ್ಮಿ ಇದೆಯಲ್ಲ ಅದರ ಪ್ರಯುಕ್ತವಾಗಿ ಇಡೀ ರಾಜ್ಯದಲ್ಲಿ ನಾನು ಮತ್ತೆ ನಮ್ಮ ಪೌರಾಡಳಿತ ಸಚಿವರು ರಹೀಂ ಖಾನ್ ಅವರು ಸಭೆಗಳು ನಡೆಸ್ತಾ ಇದ್ದೀವಿ। ಆಲ್ರೆಡಿ 24 ಜಿಲ್ಲೆ ಈಗಾಗಲೇ ನಮ್ಮ ಸಮೀಕ್ಷೆ ಆಗಿದೆ, ನಾವಿಬ್ರು ಮೀಟಿಂಗ್ಸ್ ಮಾಡಿದ್ದೀವಿ, ಇನ್ನು 7 ಜಿಲ್ಲೆ ಬಾಕಿ ಇತ್ತು। ಆ 7 ಜಿಲ್ಲೆ ಮೀಟಿಂಗ್ನ ಇವತ್ತು ಬೆಳಗಾವಿಯಲ್ಲಿ ಕರೆದಿದ್ದೀವಿ, ಇವತ್ತೆಲ್ಲ ಡಿ ಸಿಗಳು ಸಿಇಒಗಳೆಲ್ಲ ಬಂದಿದ್ದಾರೆ। ಸೊ ಮುಂದಿನ ದಿವಸಗಳಲ್ಲಿ ಇಡೀ ರಾಜ್ಯದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಆ ಜೊತೆಯಲ್ಲಿ ಸ್ಯಾನಿಟರಿ ನೀರಿನ ಸಮಸ್ಯೆ ಆಗಬಾರ್ದು, ಮತ್ತು ಜೊತೆಯಲ್ಲಿ ಇಂದಿರಾ ಕ್ಯಾಂಟೀನ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಇದು ನಮ್ಮ ಇಂದಿರಾ ಕ್ಯಾಂಟೀನ್ಸ್ ಮತ್ತೆ 188 ಹೊಸ ಇಂದಿರಾ ಕ್ಯಾಂಟೀನ್ಸ್ ನ ರಾಜ್ಯಾದ್ಯಂತ ನಗರಸಭೆಗಳಲ್ಲಿ ಪುರಸಭೆಗಳಲ್ಲಿ ಕಾರ್ಪೊರೇಷನ್ಸ್ ಎಲ್ಲ ತೆಗಿತಾ ಇದ್ದೀವಿ। ಸೊ ಅದರ ಪ್ರಯುಕ್ತವಾಗಿ ಇವತ್ತು ಸಭೆಯನ್ನು ಕರೆದಿದ್ದೀವಿ, ಮತ್ತೆ ಯುಜಿಡಿ ವರ್ಕ್ಸ್ ಎಲ್ಲೆಲ್ಲಿ ಬ್ಯಾಲೆನ್ಸ್ ಇದೆಯೋ, ಡೆವಲಪ್ಮೆಂಟ್ ವರ್ಕ್ಸ್ ಪ್ರಾಧಿಕಾರಗಳು ಡೆವಲಪ್ಮೆಂಟ್ ವರ್ಕ್ಸ್ ಎಲ್ಲ ಡೆವಲಪ್ಮೆಂಟ್ ವರ್ಕ್ಸ್ ನೋಡ್ಲಿಕ್ಕೆ ಇಂದಿರಾ ಕ್ಯಾಂಟೀನ್ ಬಹಳ ಕಷ್ಟಗಳು ನಡೀತಾ ಇದೆ ಸರಿಯಾಗಿ ಇಂದಿರಾ ಕ್ಯಾಂಟೀನ್ ನೋಡಿ, ಕಳೆದ ಸರ್ಕಾರ ಇಂದಿರಾ ಕ್ಯಾಂಟೀನ್ನ ಅವರು ಪ್ರಯತ್ನ ಪೂರ್ವಕವಾಗಲೇ ಅದಕ್ಕೆ ಕೆಟ್ಟ ಹೆಸರು ತರಬೇಕು ಅಂತ ಹೇಳಿ ಕರೆಕ್ಟಾಗಿ ನಿರ್ವಹಣೆ ಮಾಡದೆ ಇಂದಿರಾ ಕ್ಯಾಂಟೀನನ್ನು ಮುಚ್ಚುವ ಪರಿಸ್ಥಿತಿ ತಗೊಂಬಂದಿದ್ರು। ಸಿದ್ದರಾಮಯ್ಯನವರ ಮಹತ್ವಾಕಾಂಕ್ಷಿ ಯೋಜನೆ, ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ, ಈ ಯೋಜನೆಯನ್ನು ಯಾವುದೇ ಕಾರಣಕ್ಕೂ ನಾವು ಕೈಬಿಡುವಂಥ ಪ್ರಶ್ನೆ ಇಲ್ಲ, ಪುನರುಜ್ಜೀವನಗೊಳಿಸಿ ಇಂದಿರಾ ಕ್ಯಾಂಟೀನ್ಗಳನ್ನ ಮತ್ತೆ ಅದಕ್ಕೆ ದುಡ್ಡು ಅಲೋಕೇಶನ್ಸ್ ಮಾಡಿ ಮತ್ತೆ 240 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತಾ ಇದ್ದೀವಿ ಹೊಸ ಇಂದಿರಾ ಕ್ಯಾಂಟೀನ್ಸ್। ಸೊ ಒಳ್ಳೊಳ್ಳೆ ಆಹಾರ ಪ್ರಾದೇಶಿಕವಾಗಿ ಏನೇನು ಇಷ್ಟಪಡ್ತಾರೆ, ಈಗ ಬೆಳಗಾವಿ ಜಿಲ್ಲೆ ಈ ಜನಕ್ಕೆ ನಮ್ಮ ಜನಕ್ಕೆ ಬೆಳಗಾವಿ ನಮ್ಮ ಜನಕ್ಕೆ ಏನು ಇಷ್ಟ ಆಗ್ತದೆ, ರೊಟ್ಟಿ ಊಟನ ಎಂತ ಏನು ಊಟ ಇಲ್ಲಿ ರೊಟ್ಟಿ ಊಟ ಇಷ್ಟ ಆಗ್ತದೆ, ನಮ್ಮ ಮೈಸೂರು ಭಾಗಕ್ಕೆ ಮಂಡ್ಯ ಭಾಗಕ್ಕೆ ರಾಗಿ ಮುದ್ದೆ ನಮ್ಮ ಜನಕ್ಕೆ ಇಷ್ಟ ಆಗ್ತದೆ, ಬೆಂಗಳೂರು ಕಡೆ ಇರೋ ಜನಗಳಿಗೆ ಸ್ವಲ್ಪ ಈ ಅನ್ನ ಇಡ್ಲಿ ಅಂಥದ್ದು, ಆ ಥರ ಆಹಾರಗಳನ್ನ ಹೊಸದಾಗಿ ಪರಿಚಯ ಮಾಡಿ ಹೊಸದಾಗಿ ಮೆನು ಮಾಡಿ ಈ ಒಂದು ಯೋಜನೆಯನ್ನು ಜಾರಿಗೊಳಿಸೋದು। ಎಕ್ಸ್ಟ್ರಾ ಎಕ್ಸ್ಟ್ರಾ ದುಡ್ಡು ಕೊಡ್ತಾ ಇದೆ ಸರ್ಕಾರ, ಕೊಡ್ತದೆ ಎಕ್ಸ್ಟ್ರಾ ದುಡ್ಡು। ಮಹಾನಗರ ಪಾಲಿಕೆ ಇವಾಗ ವ್ಯಾಪ್ತಿಯನ್ನ ವಿಸ್ತರಿಸಬೇಕಾಗುವಂತ ಸರ್ಕಾರ ಈಗ ಪ್ರಸ್ತಾವನೆಯನ್ನು ಕೊಟ್ರೆ ಸ್ಥಳೀಯ ಶಾಸಕರುಗಳಿದ್ದಾರೆ, ನಮ್ಮ ಸೇಟ್ ಸಾಹೇಬರು ಇಲ್ಲೇ ಇದ್ದಾರೆ, ನಮ್ಮ ಶಾಸಕರುಗಳು ಇದ್ದಾರೆ, ಅವ್ರದ್ದೇನ್ ಬೇಡಿಕೆಗೆ ಅನುಗುಣವಾಗಿ ಕಾರ್ಪೊರೇಷನ್ ದೊಡ್ಡದು ಮಾಡೋಕ್ಕಿಂತ ಮಾಡ್ತೀನಿ, ನಾನೇ ಮಂತ್ರಿ ಅಲ್ವಾ, 100% ಹೇಳಿದ್ರೆ ನಮ್ಮ ಜನಗಳಿಗೆ ಬೆಳಗಾವಿ ಜನಗಳಿಗೆ ಅನುಕೂಲ ಆಗ್ತದೆ ಅಂದ್ರೆ 100% ದೊಡ್ಡದಾಗಿ ವಿಸ್ತರಣೆ ಮಾಡ್ಕೊಡ್ತೀವಿ। ಅದೇ ಏನು ನಾಲಾಯಕ್ ಯಾವಾಗ ಏನ್ ಗೊತ್ತಿಲ್ಲ ಅದ್ ಲಾಯಕ್ ಅಂತ ಅಂದಿದ್ರೆ ನಾಲಾಯಕ್ ಯಾರು, ಇಡೀ ದೇಶಕ್ಕೆ ಗೊತ್ತು, ಪ್ರಪಂಚಕ್ಕೆ ಗೊತ್ತು, ಕರ್ನಾಟಕ ರಾಜ್ಯದ ಗೊತ್ತು ಸಿದ್ದರಾಮಯ್ಯನವರು ಎಂತ ಲಾಯಕ್ ಆದ ವ್ಯಕ್ತಿ, ಮುಖ್ಯಮಂತ್ರಿಯಾಗಿ ಏನಾಗಿದ್ದಾರೆ ಅಂತ ಗೊತ್ತು, ಈ ಬಿಜೆಪಿ ಅಂತ ನಾಲಾಯಕಗಳಿಗೆ ನಾವು ಉತ್ತರ ಹೇಳಿ ಪೌರ ಕಾರ್ಮಿಕರ ಸಮಸ್ಯೆಗಳನ್ನ ನಾನು ಮತ್ತೆ ನಮ್ಮ ರಹೀಂ ಖಾನ್ ಅವರು ಇಬ್ರು ಸೇರಿ ಪೌರ ಕಾರ್ಮಿಕರನ್ನ ಪರ್ಮನೆಂಟ್ ಮಾಡ್ಬೇಕು ಅನ್ನೋದು ಅವರಿಗೆ ಆದೇಶ ಪತ್ರಗಳು ಕೊಡ್ತಾ ಇದೀವಿ, ಎಲ್ಲಿ ಪೌರ ಕಾರ್ಮಿಕರ
ಪೌರ ಕಾರ್ಮಿಕರು ಎಲ್ಲೆಲ್ಲಿ ಕಮ್ಮಿ ಇದ್ದಾರೆ ಆ ಪೌರ ಕಾರ್ಮಿಕರು ಜಾಸ್ತಿ ಮಾಡುವಂತದ್ದು ಇರುವಂತ ಪೌರ ಕಾರ್ಮಿಕರಿಗೆ ಮನೆಗಳನ್ನು ಕಟ್ಟಿಕೊಡುವಂತದ್ದು ಮತ್ತೆ ಪೌರ ಕಾರ್ಮಿಕರ ಮೂಲಭೂತ ಸೌಕರ್ಯಗಳು ಅವರಿಗೆ ಹೆಲ್ತ್ ರಿಲೇಟೆಡ್ ಅವರ ಮಕ್ಕಳಿಗೆ ಎಜುಕೇಶನ್ ಇದನ್ನೆಲ್ಲ ಸೌಲಭ್ಯಗಳನ್ನು ಮಾಡ್ಕೊಡೋಣ ಪೌರಲ್ಲಿದ್ದ ಸಚಿವ ರಹೀಂ ಖಾನ್ ಶಸಕ ಆಸಿಫ್ ಸೇಡ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ